ನಾಲ್ಕನೇ ಮದುವೆಗೆ ರೆಡಿ ಆಗಿದ್ದನಂತೆ ಕೊಡಗಿನ ಭೂಪ. ಪತಿ ಪ್ರದೀಪ್ ವಿರುದ್ಧ ಪತ್ನಿ ಪವಿತ್ರ ಆರೋಪವನ್ನು ಮಾಡಿದ್ದಾರೆ. ಮಡಿಕೇರಿ ತಾಲೂಕಿನ ದಬ್ಬಡ್ಕ ಗ್ರಾಮದ ಪ್ರದೀಪ್ ಎಂಬಾತ ನಾಲ್ಕನೇ ಮದುವೆಗೆ ರೆಡಿ ಆಗಿದ್ದನಂತೆ. ಮೊದಲ ಪತ್ನಿಗೆ ಡಿವೋರ್ಸ್ ಅನ್ನು ನೀಡಿದ ಈ ಪ್ರದೀಪ್ ಅನ್ನೋನು ಬಳಿಕ ಪವಿತ್ರ ಜೊತೆ ಎರಡನೇ ಮದುವೆಯನ್ನು ಕೂಡ ಆಗಿದ್ದ. ಮಡಿಕೇರಿ ತಾಲೂಕಿನ ಪೆರಾಜೆ ಗ್ರಾಮದ ಪವಿತ್ರ ಇವರು ಪವಿತ್ರ ಜೊತೆ ಬೆಂಗಳೂರಲ್ಲಿ ವಾಸವಿದ್ದ ಪ್ರದೀಪ ನಂತರ ಬೆಂಗಳೂರಲ್ಲಿ ಕೋಲಾರದ ಹುಡುಗಿಯನ್ನು ಮದುವೆ ಆಗಿದ್ದಂತೆ. ಮೂರನೇ ಮದುವೆ ಆಗಿದ್ದಾನೆ ಟೋಟಲ್ ಆಗಿ. ಪವಿತ್ರ ಹಾಗೂ ಮಗುವನ್ನು ಕೊಲ್ಲುವಂಥ ಬೆದರಿಕೆಯನ್ನು ಕೂಡ ಹಾಕಿದ್ದಂತೆ. ಗಂಡನ ಕಿರುಕುಳಕ್ಕೆ ತವರು ಮನೆಯನ್ನು ಸೇರಿದ್ರು ಪವಿತ್ರ. ಇದೀಗ ಗಂಡ ನಾಲ್ಕನೇ ಮದುವೆಗೆ ಮುಂದಾಗಿದ್ದಾನಂತೆ. ಸೊ ಹೀಗಾಗಿ ಜೀವನಾಂಶವನ್ನು ನೀಡಲಿಕ್ಕೆ ಕೋರ್ಟ್ ಮೊರೆ ಹೋಗಿದ್ದಾರೆ ಪವಿತ್ರ. ಮತ್ತು ಒಂದು ಕಡೆ ಆತ ಆಕೆಯ ಒಪ್ಪಿಗೆಯನ್ನು ಪಡೆದುಕೊಳ್ಳದೆ ಮೂರನೇ ಮದುವೆ ಏನಾದರೂ ಆಗಿದ್ದರೆ ಮತ್ತಷ್ಟು ಶಿಕ್ಷೆಯನ್ನು ಅನುಭವಿಸಬೇಕಾಗುತ್ತೆ. ಇನ್ನು ಈತ ನಾಲ್ಕನೇ ಮದುವೆ ಆಗ್ತಾ ಇದ್ದಾನೆ. ಸೊ ಹೀಗಾಗಿ ನನಗೆ ಜೀವನಾಂಶವನ್ನು ಕೊಡಬೇಕು ಅಂತ ಕೋರ್ಟ್ ಮೊರೆ ಹೋಗಿದ್ದಾಳೆ ಪತ್ನಿ ಪವಿತ್ರ. ದೇಶದ ಎಲ್ಲರಿಗೂ ಕೂಡ ಕೊರೋನಾ ವ್ಯಾಕ್ಸಿನ್ ಸಿಗಬೇಕೆಂಬುದು ನೆಟ್ವರ್ಕ್ ಏಟಿನ ಆಶಯ. ಫೆಡರಲ್ ಬ್ಯಾಂಕ್ ಅಪೋಲೋ ಸಹಯೋಗದೊಂದಿಗಿನ ನೆಟ್ವರ್ಕ್ ಏಟಿನ ಈ ಆಶಯಕ್ಕೆ ದೇಶವ್ಯಾಪಿ ಬಲ ಸಿಕ್ಕಿದೆ. ಎಲ್ರಿಗೂ ವ್ಯಾಕ್ಸಿನ್ ಅನ್ನುವಂಥ ಜಾಗೃತಿ ನೀಡಿದೆ.